ಹಾಯ್ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಐದು ಎಂಟು ಒಂಬತ್ತ ತರಗತಿ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಏನಂದ್ರೆ ಬೋರ್ಡ್ ಪರೀಕ್ಷೆ ಹಿಂಪಡೆದ ರಾಜ್ಯ ಸರ್ಕಾರ ಏನಾಗಿತ್ತು ಅಂದ್ರೆ ಕೋರ್ಟ್ಗೆ ಹೋಗಿತ್ತು ಈಗ ಮೂರು ಜಿಲ್ಲೆಗಳಲ್ಲಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಅನುಮತಿ ಕೊಟ್ಟಿತ್ತು ಈ ಮೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ಬಂದ್ಬಿಟ್ಟು ಬೋರ್ಡ್ ಪರೀಕ್ಷೆ ನಡೆಸೋಕ್ಕೆ ಅನುಮತಿ ಕೊಟ್ಟಿದ್ರು ಅದನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮಾಹಿತಿ ನೀಡಿದೆ ಇದನ್ನ ಪ್ರಶ್ನಿಸಿ ಅವರು ಪರೀಕ್ಷೆಗೆ ಪರ್ಮಿಷನ್ ಕೊಟ್ಟಿದ್ದ ಪ್ರಶ್ನಿಸಿ ಸುಪ್ರೀಂಕೋರ್ಟ್ಗೆ ಹೋಗಿದ್ರು ನ್ಯಾಯಾಂಗ ನಿಂದ ಅರ್ಜಿ ಸಲ್ಲಿಸಿದ್ರು ಪ್ರತಿವಾದಗಳಿಗೆ ಅವಕಾಶ ನೀಡಿತ್ತು ರಾಜ್ಯ ಸರ್ಕಾರ ತೀರ್ಮಾನ ಬಂದ್ಬಿಟ್ಟು ಹಿಂಪಡ್ಕೊಂಡಿದೆ ವಾಪಸ್ ಮಾಡ್ಕೊಂಡಿದೆ ವಿಶೇಷ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ತುಷಾರ್ ಮಯತ್ತ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರು ಆ ನಿರ್ಧಾರ ತಪ್ಪು ಅಂತ ಹೇಳಿ ನ್ಯಾಯಮೂರ್ತಿ ಅವರು ಘೋಷಣೆ ಮಾಡಿದ್ರು ನಮ್ಮ ಕಡೆ ತಪ್ಪಾಗಿದೆ ಪರೀಕ್ಷೆ ನಡೆಸಿದರೂ ಯಾವುದೇ ಫಲಿತಾಂಶ ಹೊರಬರುವುದಿಲ್ಲ ಇದನ್ನು ಸರ್ಕಾರ ಅಧಿಕೃತ ಹೇಳಿಕೆ ಎಂದು ದಾಖಲಿಸಿಕೊಳ್ಳಬಹುದು ಎಂದು ವಿವರಣೆ ಕೂಡ ನೀಡಿದ್ರು ಇದಕ್ಕೆ ಪ್ರಕ್ರಿಯೆ ಮಾಡಿ ವಿದ್ಯಾರ್ಥಿಗಳಿಗೆ ಪೋಷಕ ತೊಂದರೆ ಕೊಡಬಾರ್ದು ಅಹ್ ಅಸಮಾಧಾನ ಹೊರ ಹೊರಹಾಕಿದಾರಂತೆ ನ್ಯಾಯಾಲಯ ಪಲ್ಲಿ ಪರೀಕ್ಷೆ ಅಧಿಸೂಚನೆ ಹೊರಡಿಸಿ ಹೊರಡಿಸಲಾಯಿತು ನ್ಯಾಯಾಲಯದ ತಡೆಯಾಜ್ಞೆ ಗಮನಿಸಿ ಅಧಿಸೂಚನೆಯನ್ನು ಹಿಂಪಡೆಯಲಾಗ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ಆಲ್ರೆಡಿ ಕೋರ್ಟ್ ಒಂದು ಬಿಟ್ಟು ತಡಯಾಜ್ಞೆ ಕೊಟ್ಟಿದೆ ಈ ರೀತಿ ಏಕೈಕಿ ಪರೀಕ್ಷೆ ನಡೆಸಬಾರ್ದು ಅಂತ ಅದರ ಅನ್ವಯ ಈ ರೀತಿ